ಮುಂದಿನ ದಿನಗಳಲ್ಲಿ ಕೋವಿಡ್ 19 ಪ್ರಕರಣಗಳ ಸಂಖ್ಯೆ ಇಳಿಮುಖವಾಗಿ ಶಾಲಾ ಕಾಲೇಜುಗಳನ್ನು ಆರಂಭಿಸಿದರೆ ನಮ್ಮ ಸಹಮತವಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು, ಇತ್ತೀಚಿನ ದಿನಗಳಲ್ಲಿ ಸೋಂಕಿನ ಪ್ರಮಾಣ ಕಡಿಮೆಯಾಗುತ್ತಿದೆ, ಪರಿಸ್ಥಿತಿ ಹೀಗೆ ಮುಂದುವರೆದರೆ ಶಾಲೆ ಆರಂಭಿಸಬಹುದು, ಹೆಚ್ಚಿನ ಸಮಯ ಇಲ್ಲದಿರುವುದರಿಂದ ಪಠ್ಯಕ್ರಮದಲ್ಲಿ ಕಡಿತಗೊಳಿಸುವುದು ಸೂಕ್ತ ಎಂದರು. ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್, ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವಿಕೆಗೆ ಆದ್ಯತೆ ನೀಡಬೇಕು ಎಂದು ಸಿದ್ದರಾಮಯ್ಯ ತಿಳಿಸಿದರು. ಕಡಿಮೆ ಆಗ್ತಾ ಹೋಗ್ಬೇಕು, ಸೆಕೆಂಡ್ ಅಲೆ ಬರ್ತದೆ ಅಂತ ಮಾತುಕತೆ ನಡೀತಲೇ ಇರ್ತದೆ, ಚರ್ಚೆ ನಡೀತಲೇ ಇರ್ತದೆ. ಸೆಕೆಂಡ್ ಅಲೆ ಬಂದ್ರೆ ಮಾಡಬಾರದು, ಇದು ಹಿಂಗೆ ಕಡಿಮೆ ಆಗ್ತಾ ಹೋಗ್ತಾ ಇದ್ರೆ ಮಾಡಬಹುದು. ಸಮಯ ಕಡಿಮೆ ಇರೋದ್ರಿಂದ ಆತರ ಯೋಚನೆ ಮಾಡಿರ್ಬೇಕು. ಬಟ್ ಪಠ್ಯ ಎಷ್ಟಾಗುತ್ತೆ ಅಷ್ಟು ಮಾಡಬೇಕಾಗುತ್ತೆ. ಮಾಸ್ಕ್ ಹಾಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾಡಿದ್ರೆ ಆಗ್ತದೆ, ಅವೇನು ಮಾಡದೆ ಹೋದ್ರೆ ತೊಂದರೆ ಆಗುತ್ತೆ.